ಸಿದ್ದರಾಮಯ್ಯನವರ ಬಜೆಟ್ ಏನಿದೆ ಇವತ್ತು ಅದು ಕರ್ನಾಟಕ ರಾಜ್ಯದ ಜನರ ಮೇಲೆ ಸಾಲವನ್ನು ಹೊರಿಸುವಂಥ ಒಂದು ಬಜೆಟ್ ಈಗಾಗಲೇ ಜನ ಸಾಲದಲ್ಲಿದ್ದಾರೆ ಇನ್ಮೇಲೆ ಇವತ್ತು ಅವರು ತೆಗೆದುಕೊಳ್ಳುವಂಥ ಲೋನ್ ಏನಿದೆ ಅದು ಮತ್ತೊಂದು ಜನಗಳ ಮೇಲೆ ಸಾಮಾನ್ಯ ಎಲ್ಲ ಜನರ ತಲೆ ಮೇಲೇ ಅವರೇನು 2000 ರೂಪಾಯಿ ಫ್ರೀ ಬಸ್ ಫ್ರೀ ನಿರುದ್ಯೋಗಿ ಯುವಕರಿಗೆ ಫ್ರೀ ಈ ಥರ ಎಲ್ಲ ಏನು ಹೇಳ್ತಾ ಇದ್ರು ಇನ್ನೂ ಕೊಟ್ಟಿಲ್ಲ ಅದು ಯಾವುದೂ ಆದರೆ ಬಜೆಟಲ್ಲಿ ಇವತ್ತು ಅವರು ಲೋನ್ ತಗೊಳ್ಳೋಂಥದ್ದು 100% ಪ್ರಸ್ತಾವ ಮಾಡೇ ಮಾಡ್ತಾರೆ ಅಂದರೆ ಕರ್ನಾಟಕದ ರಾಜ್ಯದ ಜನಗಳ ಮೇಲೆ ತೆರಿಗೆ ಹೊರೆ ಇರ್ಬೋದು ಲೋನ್ ತಗೊಳ್ಳೋದ್ರಿಂದ ಪ್ರತಿಯೊಬ್ಬ ನಾಗರಿಕರ ತಲೆ ಮೇಲೂ ಕೂಡ ಸಿದ್ದರಾಮಯ್ಯನವರು ಇವತ್ತು ಲೋನ್ ತಗೊಳ್ಳೋಂಥ ಒಂದು ಗೂಬೆಯನ್ನು ಕೂತ್ಸೋಂಥ ಕೆಲಸವನ್ನು ಮಾಡ್ತಾರೆ ಹಿಂದೆ ಸಿದ್ದರಾಮಯ್ಯನವರು ಬಜೆಟ್ ಮಾಡಿದಾಗ ನಾನು ಭಾಳ ಪ್ರಗತಿದಾಯಕ ಬಜೆಟ್ ಅಂದರು ಈ ಸರಿ ಏನು ಹೇಳ್ತಾ ಇದ್ದಾರೆ ನೋ ಡೆವಲಪ್ಮೆಂಟ್ ಹೋದಂಥ ಎಲ್ಲ ಎಮ್ ಎಲ್ ಎಗಳಿಗೆ ಹೇಳಿದ್ದಾರೆ ಇನ್ನು ಒಂದು ವರ್ಷ ಎಂ ಪಿ ಎಲೆಕ್ಷನ್ ಮುಗಿಯೋವರೆಗೂ ಯಾರು ಏನು ಕೇಳಬೇಡಿ ಅಂತಾರೆ ಅಂದರೆ ಡೆವಲಪ್ಮೆಂಟ್ ಲೆಸ್ ಬಜೆಟ್ ಇದು ಅವ್ರದ ಈ ಗ್ಯಾರಂಟಿಗಳು ಬಿಟ್ಟರೆ ಪೊಳ್ಳು ಗ್ಯಾರಂಟಿಗಳು ಬಿಟ್ಟರೆ ಬೇರೆ ಏನೇ ಅಭಿವೃದ್ಧಿ ಕಾರ್ಯಗಳು ಒಂದು ಡ್ಯಾಮ್ ಕಟ್ಟೋದಾಗಲಿ ಒಂದು ನೀರಾವರಿ ಎತ್ತಿನ ಹೊಳೆ ಕಂಪ್ಲೀಟ್ ಮಾಡೋವಂಥದ್ದಾಗಲಿ ಮೇಕೆದಾಟು ನಾನು ಮಾಡೇ ಮಾಡ್ತೀನಿ ನಾನು ರಕ್ತದಲ್ಲಿ ಬರ್ಕೊಡ್ತೀನಿ ಅಂದರು ಡಿ ಕೆ ಶಿವಕುಮಾರ್ ಈಗ ಯಾವುದ್ರಲ್ಲಿ ಬರ್ಕೊಡ್ತಾರೆ ನೋಡೋಣ ಪಾದಯಾತ್ರೆ ಮಾಡಿ ಅದಕ್ಕೆ ಎಷ್ಟು ಬಜೆಟಲ್ಲಿ ಎತ್ತಿನ ಇದಕ್ಕೆ ಮೇಕೆದಾಟಿಗೆ ಎಷ್ಟು ಹಣ ಇಡ್ತಾರೆ ಗೊತ್ತಾಗ್ತದಲ್ಲ ಇವ್ರ ಯೋಗ್ಯತೆ ಇವತ್ತು ಅದರಿಂದ ಇದು ಬಜೆಟ್ ಮಣ್ಣೆ ಮಾಡೋಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ ಸಾಲದ ಹೊರೆಯನ್ನು ಸಾಲದ ಕೂಪಕ್ಕೆ ತಳ್ಳುವಂಥ ಬಜೆಟನ್ನು ಸಿದ್ದರಾಮಯ್ಯನವರು ಇವತ್ತು ಮಂಡಿಸಲೇಬೇಕು ಅದೇ ರೀತಿ ಮಂಡಿಸ್ತಾರೆ ರಾಹುಲ್ ಗಾಂಧಿ ಅವರು ಇವತ್ತು ಗುಜರಾತಿನ ಹೈಕೋರ್ಟ್ ಅವರ ಶಿಕ್ಷೆಗೆ ಸ್ಟೇ ಕೊಡಬೇಕು ಅಂತ ಕೇಳಿದ್ದಾರೆ ಅದನ್ನು ಕೊಟ್ಟಿಲ್ಲ ಅಂದರೆ ರಾಹುಲ್ ಗಾಂಧಿಯವರು ಮೋದಿ ಅನ್ನೋ ಒಂದು ಹೆಸರ ಮೇಲೆ ಅವಹೇಳನ ಮಾಡಿರೋವಂಥದ್ದು ಶ್ರೀ ನರೇಂದ್ರ ಮೋದಿಯವರ ಹೆಸರು ಪಕ್ಕದಲ್ಲಿ ಮಾತ್ರ ಮೋದಿ ಅಲ್ಲ ಲಕ್ಷಾಂತರ ಜನರ ಹೆಸರಲ್ಲಿ ಒಂದು ಕಮ್ಯುನಿಟಿ ಅದು ಆ ಇಡೀ ಜನಾಂಗಕ್ಕೆ ಅವಮಾನ ಮಾಡಿದ್ದಕ್ಕೆ ಕೋರ್ಟ್ ಅವರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಟ್ಟಿದೆ ಇವತ್ತು ಹೈಕೋರ್ಟ್ಗೂ ಸಹ ಅದನ್ನು ಎತ್ತಿಡಿದಿದೆ ಅದರಿಂದ ಕೂಡಲೇ ರಾಹುಲ್ ಗಾಂಧಿಯವರ ಮೇಲೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ಬಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನೌನ್ಸ್ ಮಾಡ್ತಾರೆ ಆದಷ್ಟು ಶೀಘ್ರವಾಗಿ ಅನೌನ್ಸ್ ಮಾಡ್ತಾರೆ ಅದಿಲ್ಲದೇ ಈಗಾಗಲೇ ಭಾಳ ಪವರ್ಫುಲ್ ಆಗಿ ವಿರೋಧ ಪಕ್ಷವಾಗಿ ಮನೆಯೂ ಕೂಡ 5 ಗ್ಯಾರಂಟಿಗಳ ಬಗ್ಗೆ ನಾವೇ ನಿಲುವಳಿಯನ್ನು ಮಾಡಿ ಒಂದು ಕೂಡ ಧರಣಿಯನ್ನು ಮಾಡಿದ್ದೀರಿ ನಿನ್ನೆನೂ ಕೂಡ ಆ ಬಸ್ ಕಂಡಕ್ಟರ್ ಡ್ರೈವರ್ ಸತ್ತಂಥ ಸಂದರ್ಭದಲ್ಲಿ ಕೂಡ ಇಡೀ ಸದನದಲ್ಲಿ ಒಗ್ಗಟ್ಟಾಗಿ ನಾವು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಕೆಲಸವನ್ನು ಮಾಡಿದಿರಿ ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡಬೇಕೋ ರಾಜ್ಯ ಜನತೆಗೆ ಅದಕ್ಕೆ ಮಾಡಿದಿರಿ ಬರ್ತೈತೆ ಸಂದೇಶ ಬಂದ ತಕ್ಷಣ ನಿಮಗೂ ತಿಳಿಸ್ತೀನಿ ಸರ್ ಇವತ್ತು ಸಿ ಎಲ್ ಪಿ ಸಭೆ ಆಗಿದೆ ಆಪರೇಷನ್ ಕಮಲದಿಂದ ದೂರ ಇರಿ ಎಚ್ಚರವಾಗಿರಿ ಅನ್ನೋ ಸಲಹೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅವ್ರಿಗೆ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರೋವಂಥದ್ದು ಬಿಹಾರಲ್ಲಿ ಆಗ್ತಾ ಇರೋವಂಥದ್ದು ಕಾಂಗ್ರೆಸ್ ಅವರು ಎನ್ ಸಿ ಪಿ ಅವರೆಲ್ಲ ಓಡಿ 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 ಓಡಮಗ ಅಂತ ಓಡೋತಾ ಇರೋದೆಲ್ಲ ನೋಡಿದ್ಮೇಲೆ ಭಯ ಶುರುವಾಗಿದೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಭಾಳ ಮಾರ್ಮಿಕವಾಗಿ ಮಾತಾಡಿದ್ದಾರೆ ಉಪಾಧ್ಯಕ್ಷರು ಚುನಾವಣೆ ಸಂದರ್ಭದಲ್ಲಿ ಅಭಿನಂದನೆ ಸರ್ ಮಾರ್ಮಿಕವಾಗಿ ಯಾರು ನೆಂಟರಲ್ಲಿ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಗ್ಯಾರಂಟಿ ಕೊಟ್ಟಿದ್ರು ಚುನಾವಣೆಗೆ 2 ವರ್ಷ ಮುಂಚೆನೇ ಹೇಳಿದರು ನೀನು ಅಧಿಕಾರಕ್ಕೆ ತತ್ತ ನಿನ್ನ ಮುಖ್ಯಮಂತ್ರಿ ಅದನ್ನು ಹೋಗಿದೆಯಲ್ಲ ಅದಕ್ಕೆ ಒಳಗಡೆ ಭಾಳ ಬುಸ್ಕುಡ್ತಾ ಇದೆ ಕಾಂಗ್ರೆಸ್ಸಲ್ಲಿ ಯಾವಾಗ ಸ್ಪೋಟ್ ಆಗುತ್ತೋ ಗೊತ್ತಿಲ್ಲ ಈಗಾಗಲೇ ಕಾಂಗ್ರೆಸ್ಸಿನ ಏನು ಟ್ರಾನ್ಸ್ಫರ್ ದಂಧೆಯಲ್ಲಿ ಈಗಾಗಲೇ ಜನ ಮಾತಾಡೋಕ್ಕೆ ಶುರುವಾಗಿದ್ದಾರೆ ಮಾಧ್ಯಮದಲ್ಲಿ ದಿನನಿತ್ಯ ಈ ಟ್ರಾನ್ಸ್ಫರ್ ದಂಧೆ ಹಣ ವಸೂಲಿ ಇವೆಲ್ಲ ನಡೀತಾ ಇರೋದನ್ನು ನೋಡಿದ್ರೆ ಮತ್ತು ಅಭಿವೃದ್ಧಿಗೆ ಒಂದು ನಯಾ ಪೈಸೆನೂ ಕೊಡಲ್ಲ ಅಂತ ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳಿಗೆ ಹೇಳಿರೋದು ನೋಡಿದ್ರೆ ಗ್ಯಾರಂಟಿ ಏನೋ ಮಹಾರಾಷ್ಟ್ರದ ಮಾಡಲು ಕರ್ನಾಟಕದಲ್ಲೂ ಕಾಂಗ್ರೆಸ್ಸಲ್ಲೂ ಆಗ್ಬೋದು ಅಂತ ಅನಿಸುತ್ತೆ ಅಂದರೆ ಬಿ ಜೆ ಪಿ ರೆಡಿ ಇದೆಯಾ ಸರ್ ಈ ಆಪರೇಷನ್ ಒಳ್ಳೆ ಅದೇನು ಹೇಳ್ದಂಗಲ್ಲ ಒಳ್ಳೇದಾಗ್ತೈತೆ ಅಂದರೆ ಯಾರು ಬೇಡ ಅಂತಾರೆ ಅವರಾಗ ಅವ್ರ ಪಾರ್ಟಿ ಅಲ್ಲಲ್ಲ ನೆನ್ನೆ ಡಿ ಕೆ ಶಿವಕುಮಾರ್ ಅಷ್ಟು ಮಾರ್ಮಿಕವಾಗಿ ಮಾತಾಡಿದ್ದಾರೆ ಅಂದರೆ
ಏನೋ ಇರಬೇಕು, ಇಲ್ಲಾಂದರೆ ಅವ್ರು ನೋವಾಗಿರಬೇಕು ಮಾತಾಡಿದ್ದಾರೆ. ಅದಕ್ಕೆ ಬರೋದಾದರೆ ಯಾರೇ ಬರೋದಾದರೂ ಸ್ವಾಗತ, ಅದರಲ್ಲೇನಿದೆ, ಸ್ವಾಗತ ಮಾಡ್ತೀರ ಅದನ್ನು ಬರೋದಾದ್ರೆ. ನೋಡಿ, ಭಾಳ ಜನ ಮಂತ್ರಿಗಳು ಸೋತಿದ್ದಾರೆ. ಎಸ್ ಎಂ ಕೃಷ್ಣ ಅವರಿದ್ದಾಗ ಮಂತ್ರಿಮಂಡಲದಲ್ಲಿದ್ದಂಥ 80% ಜನ ಸೋತೋದ್ರು. ಸಿದ್ದರಾಮಯ್ಯ ಅವ್ರ ಸರ್ಕಾರ 120 ಜನ ಇದ್ರಲ್ಲ, ಯಾಕೆ 70 ಜನಕ್ಕೆ ಬಂದರು ಅವರು? ಇದು ಪ್ರಜಾಪ್ರಭುತ್ವದಲ್ಲಿ ಜನರ ಆಯ್ಕೆ. ಜನರಿಗೆ ಖುಷಿ ಬಂದಾಗ ಏನು ಬೇಕೋ ಮಾಡ್ತಾರೆ. ಅದನ್ನು ಎಲ್ಲ ಸರ್ಕಾರ ಬಂದಾಗ ಯಾಕೆ ಯಾಕೆ ಸೋತಿದ್ದಾರೆ ಅಂದರೆ ಎಲ್ಲರೂ ಸೋತಿದ್ದಾರೆ ಮಂತ್ರಿಗಳು. ಹಾಂ, ನನ್ನ ಡಿ ಕೆ ಶಿವಕುಮಾರ್ ಮಾತಾಡಿದಾರಲ್ಲ, ಏನಂತ ನೋಡೋಣ. ಯಾರಾತಾರ ನನ್ನ ಮಾರ್ಮಿಕವಾಗಿ ಮಾತಾಡಿದ್ದಾರೆ, ನೋಡೋಣ ಏನಾಗ್ತೈತೆ. ಯಾರಾಗ್ತಾರೋ ಗೊತ್ತಿಲ್ಲಪ್ಪ, ನಾವು ಪಟ್ಟ ಕಟ್ಟಕ್ಕೆ ಹೋಗ್ತೀರಿ, ಅವರೇ ಕಟ್ಕೊಂಬತ್ತಾರೆ. ಸರ್, ಥ್ಯಾಂಕ್ ಯು.